ಸ್ವಾಮಿ ಶರಣಮಯ್ಯಪ್ಪ ನಾನಿವತ್ತು ಸೌಜನ್ಯಗೋಸ್ಕರನೇ ಮಾತಾಡ್ತಿದ್ದೀನಿ ಇವತ್ತು ನಾನು ಎಲ್ಲರತ್ರ ಒಂದು ಮಾತು ಕೇಳ್ಕೊತಾ ಇದ್ದೀನಿ ಅದೇನಂತೇಳಿದರೆ ನಾವು ಪ್ರತಿ ವರ್ಷವೂ ಕರ್ನಾಟಕದಿಂದ ಬೇರೆ ರಾಜ್ಯದಿಂದ ಶಬರಿಮಲೆಗೆ ಮಾಲೆ ಹಾಕ್ಕೊಂಡು ಪ್ರತಿಯೊಬ್ಬರೂ ಹೋಗ್ತಾರೆ ಈ ಸರ್ತಿ ಯಾರೆಲ್ಲ ಶಬರಿಮಲೆಗೆ ಹೋಗೋರು ಇದ್ದೀರಾ ಅದರಲ್ಲೂ ಯಾರೆಲ್ಲ ಸೌಜನ್ಯಗೋಸ್ಕರ ಹೋರಾಟ ಮಾಡ್ತಾಯಿದ್ದೀರಿ ಇದರಲ್ಲಿ ಇರೋರು ನನಗನ್ಸುತ್ತೆ ಭಾಳಷ್ಟು ಜನ ಮಾಲೆ ಆ ಮಾಲೆ ಹಾಕೋರೇ ಇರ್ಬೋದು ಅದರಿಂದ ಈ ಸರ್ತಿ ಮಾಲೆ ಹಾಕೋರ ಹತ್ರ ನಾನು ಏನು ಕೇಳ್ತಾಯಿದ್ದೀನಿ ಅಂತ ಹೇಳಿದರೆ ಈ ಒಂದು ವರ್ಷ ಸೌಜನ್ಯಗೋಸ್ಕರ ಮಾಲೆ ಧರಿಸ್ಬೇಕು ಅಂತ ಯಾಕೆ ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಹೇಳಿದರೆ ನಲವತ್ತೆಂಟು ದಿವಸದ ವ್ರತ ಹಿಡಿದು ಆ ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡಿಕೊಂಡು ನಾವು ಪ್ರತಿ ವರ್ಷವೂ ಹೋಗಿ ಬರ್ತೀವಿ ಈ ವರ್ಷ ಅದೇ ಥರ ಆ ಒಂದು ರಥ ಹಿಡಿದು ಸೌಜನ್ಯಗೋಸ್ಕರ ಪ್ರಾರ್ಥನೆ ಮಾಡಿ ಯಾರಿಗೆಲ್ಲ ಬರೋಕ್ಕಾಗಲ್ಲ ಅವರೆಲ್ಲರೂ ಸೌಜನ್ಯಗೋಸ್ಕರ ಅವಳ ಹೆಸರು ಹೇಳಿ ಇರುಮುಡಿ ಜೊತೆ ಆ ಹುಡುಗಿಗಾಗಿ ಆ ಅಯ್ಯಪ್ಪ ಸ್ವಾಮಿ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಒಂದು ಕಾಣಿಕೆಯನ್ನು ಅಲ್ಲಿಗೆ ತಲುಪಿಸೋ ಕೆಲಸನ ಎಲ್ಲರೂ ಒಟ್ಟು ಕೂಡಿ ಮಾಡಿದರೆ ನನಗನ್ಸುತ್ತೆ ಈ ಸೌಜನ್ಯನ ಅತ್ಯಾಚಾರಿ ಮಾಡಿರೋ ಪಾಪಿಗಳು ಆದಷ್ಟು ಬೇಗ ಈ ಅಣ್ಣಪ್ಪ ಸ್ವಾಮಿ ಮತ್ತು ಮಂಜುನಾಥ ಸ್ವಾಮಿಯ ಪಾದದ ಅಡಿಗೆ ಬಂದು ಹೊಳತು ಬಿದ್ದೋಗ್ತಾರೆ ನನಗೆ ಅಷ್ಟೊಂದು ನಂಬಿಕೆ ಅಯ್ಯಪ್ಪ ಸ್ವಾಮಿ ಮೇಲೆ ಬರ್ತಾಯಿದೆ ಅದಕ್ಕಾಗಿ ನಾನು ಎಲ್ಲ ಭಕ್ತಾದಿರು ಎಲ್ಲ ಮಾಲೆದರ್ಸೋ ಅಯ್ಯಪ್ಪ ಭಕ್ತಾದಿಗಳ ಹತ್ರ ಕೇಳ್ಕೊತಾ ಇದ್ದೀನಿ ಈ ಒಂದು ವರ್ಷ ಸೌಜನ್ಯಕ್ಕಾಗಿ ಮಾಲೆ ಧರಿಸಿ ಒಂದು ಶಿಬಿರದಿಂದ ಒಬ್ಬ ಸ್ವಾಮಿ ಸೌಜನ್ಯ ಹೆಸರು ಹೇಳ್ಕೊಂಡು ಆ ಕ್ಷೇತ್ರದಿಂದ ಶಬರಿಮಲೆಗೆ ಹೋದರೆ ನನಗನ್ಸುತ್ತೆ ಲಕ್ಷಾಂತರ ಜನ ಸೌಜನ್ಯಕ್ಕಾಗಿ ಅಲ್ಲಿ ಮಾಲೆ ಧರಿಸ್ಕೊಂಡು ಬರೋರು ಇರ್ಬೋದು ಅಂತ ಅದಕ್ಕಾಗಿ ಇದ್ದೀನಿ ಈ ಒಂದು ವರ್ಷ ದಯವಿಟ್ಟು ಎಲ್ಲರೂ ಯಾರೆಲ್ಲ ಸೌಜನ್ಯಕ್ಕಾಗಿ ಹೋರಾಟ ಮಾಡ್ತಾಯಿದ್ದೀರ ಪ್ರತಿಯೊಬ್ಬರೂ ಮಾಲೆ ಧರಿಸೋರು ಇದ್ದರೆ ಸೌಜನ್ಯಕ್ಕಾಗಿ ಈ ವರ್ಷ ಮಾಲೆ ಧರಿಸ್ಕೊಂಡು ಶಬರಿಮಲೆಗೆ ಹೋಗಿ ಬರೋಣ ಅಂತ ಪ್ರತಿಯೊಬ್ಬರ ಹತ್ರನೂ ಸ್ವಾಮಿ ಅಯ್ಯಪ್ಪನ ಹೆಸರು ಹೇಳ್ಕೊಂಡು ಕೇಳ್ಕೊತಾ ಇದ್ದೀನಿ ಜೊತೆಗೆ ನಾನು ಮುಂಬೈಯಲ್ಲಿರೋದ್ರಿಂದ ಎಲ್ಲರತ್ರ ಎಲ್ಲ ಸ್ವಾಮಿಗಳ ಹತ್ರ ಅಂದರೆ ಯಾರೆಲ್ಲ ಧರಿಸೋ ಸ್ವಾಮಿಗಳಿದ್ದೀರ ಮುಂಬೈಯಲ್ಲಿ ನನಗನ್ಸುತ್ತೆ ಪ್ರತಿಯೊಂದು ಏರಿಯಾದಲ್ಲೂ ಒಂದೊಂದು ಶಿಬಿರ ಇದೆ ಹೆಚ್ಚಿನ ಅಂಶ ಒಂದು ಮುನ್ನೂರು ನಾನ್ನೂರು ಅಥವಾ ಐನೂರು ತನಕ ಶಿಬಿರ ಬೊಂಬೆಯಲ್ಲಿರ್ಬೋದು ಒಂದು ಶಿಬಿರದಲ್ಲಿ ಹತ್ತು ಹದಿನೈದು ಇಪ್ಪತ್ತು ಸ್ವಾಮಿಗಳು ಇದ್ದೇ ಇರ್ತಾರೆ ಅಂದರೆ ಒಂದು ಐನೂರು ಶಿಬಿರ ಇದೆ ಪೂರ್ತಿ ನಮ್ಮ ಈ ಒಂದು ಮುಂಬೈಯಲ್ಲಿ ಅಂದರೆ ನಾನು ಶಬರಿಮಲೆ ಹೋಗೋರ ಹತ್ರ ತುಂಬ ಜನದ ಹತ್ರ ಈ ಮಾತನ್ನ ಹೇಳಿದ್ದೀನಿ ಆದರೆ ಯಾರೂ ಅದಕ್ಕೆ ಅಷ್ಟೊಂದು ತಲೆ ಕೊಡಲಿಲ್ಲ ನಾನೊಂದು ನೆನಪು ಮಾಡಿಸ್ತಾ ಇದ್ದೀನಿ ಅಂದರೆ ಇವಾಗ ಈ ಒಂದು ದೇವ್ರ ಹತ್ರ ನಾವು ಸೌಜನ್ಯಗೋಸ್ಕರ ಏನೋ ಒಂದು ಬೇಡ್ಕೊಳ್ತಾ ಇದ್ದೀವಿ ಅದರಿಂದ ಈ ಒಂದು ಮಾತಿನ ಮಧ್ಯ ಇದನ್ನು ಇದ್ದೀನಿ ಏನಂತ ಹೇಳಿದ್ರೆ ಇಲ್ಲಿ ಎಷ್ಟು ಶಿಬಿರ ಇದೆ ಅಲ್ಲಿಂದ ಒಂದೊಂದು ಗುರುಸ್ವಾಮಿಗಳು ಮುಂದೆ ಬರಬೇಕು ಅವ್ರ ಹಿಂದೆ ಹತ್ತತ್ತು ಸ್ವಾಮಿಗಳು ಇರ್ತಾರೆ ಆದರೆ ಒಂದು ಗುರುಸ್ವಾಮಿ ಅಂದರೆ ಐನೂರು ಗುರುಸ್ವಾಮಿ ಆದರು ನಾನು ಏನು ಹೇಳ್ತಿರೋದು ನೀವು ಹೆಚ್ಚಿಸ್ತಾ ಇರ್ಬೋದು ನಾನು ಹೇಳೋ ಒಂದು ಉದ್ದೇಶ ಏನಂತ ನಿಮಗೆ ಈ ವಿಡಿಯೋನ ಪೂರ್ತಿ ನೋಡಿ ನಿಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ ಈ ಐನೂರು ಗುರುಸ್ವಾಮಿಗಳು ಒಂದು ಜಾಗದಲ್ಲಿ ಸೇರಬೇಕು ಅದಕ್ಕಂತ ಸ್ವಲ್ಪ ಒಂದು ಇಪ್ಪತ್ತು ಸ್ವಾಮಿಗಳು ಒಟ್ಟಾಗಬೇಕು ಒಟ್ಟಾಗಿಬಿಟ್ಟು ಆ ಐನೂರು ಗುರುಸ್ವಾಮಿಗಳನ್ನ ಒಟ್ಟು ಮಾಡಬೇಕು ಯಾಕಂತ ಹೇಳಿದರೆ ಒಂದು ಐನೂರು ಸ್ವಾಮಿಗಳೊಂದು ಜಾಗ ಒಟ್ಟಾದರೆ ಈ ನಮ್ಮ ಒಂದು ಮುಂಬೈಯಲ್ಲಿ ಒಂದು ಲಕ್ಷ ಜನನ ಸೇರಿಸಬೇಕು ಒಂದು ಜಾಗಕ್ಕೆ ಅಂದರೆ ಒಂದು ಅಯ್ಯಪ್ಪ ಸ್ವಾಮಿಯ ಪೂಜೆ ಆಗುತ್ತೆ ಆ ಜಾಗಕ್ಕೆ ಒಂದು ಲಕ್ಷ ಜನನ ಸೇರಿಸ್ಬೇಕು ಭಕ್ತಾದಿಗಳು ಜೊತೆಗೆ ಈ ಸ್ವಾಮಿಗಳು ಎಲ್ಲರೂ ಸೇರಿ ಒಂದು ಲಕ್ಷಕ್ಕಿಂತ ಹೆಚ್ಚಾಗಿ ಸ್ವಾಮಿಗಳನ್ನ ಒಟ್ಟು ಮಾಡಬೇಕು ಆ ಜಾಗದಲ್ಲಿ ಒಂದು ದಿವಸ ಅಯ್ಯಪ್ಪ ಸ್ವಾಮಿಯ ಒಂದು ದೊಡ್ಡ ಒಂದು ಮಹಾ ಪೂಜೆನ ಆ ಜಾಗದಲ್ಲಿ ಏರ್ಪಾಡು ಮಾಡಬೇಕು ಆವಾಗ ಇಡೀ ನಮ್ಮ ವಿಶ್ವನೇ ಇದನ್ನು ನೋಡಬೇಕು ಜೊತೆಗೆ ಈ ಒಂದು ಅಯ್ಯಪ್ಪ ಸ್ವಾಮಿಯ ಈ ಒಂದು ಏನು ಮಹಿಮೆ ಅನ್ನೋದನ್ನು ಇಡೀ ಜಗತ್ತಿಗೆ ತೋರಿಸ್ಬೇಕು ಅದಕ್ಕೆ ಅಂತ ಹೇಳ್ಬಿಟ್ಟು ಈ ಥರ ಒಂದು ಪೂಜೆ ಎಲ್ಲೂ ಆಗಿರಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ನಾನು ಏನು ಹೇಳೋದಂತ ಹೇಳಿದರೆ ಒಂದು ಇಪ್ಪತ್ತು ಸ್ವಾಮಿಗಳು ಒಟ್ಟಾಗಿಬಿಟ್ಟು ಇದಕ್ಕಂತ ಒಂದು ಮೀಟಿಂಗ್ ಮಾಡಿಕೊಂಡ್ರೆ ಐನೂರು ಗುರುಸ್ವಾಮಿಗಳನ್ನ ಒಟ್ಟು ಮಾಡಿದರೆ ಅವ್ರು ಇನ್ನೊಂದು ಹತ್ತತ್ತು ಸ್ವಾಮಿಗಳು ಬಂದರೆ ನಾವೊಂದು ಒಂದು ಈ ಒಂದು ಪೂಜೆನ ಬಹಳ ದೊಡ್ಡ ಮಟ್ಟಿಗೆ ತೊಗೊಂಡು ಬಂದು ಒಂದು ಲಕ್ಷ ಜನನ ಸೇರಿಸ್ಬೋದು ಅಲ್ಲಿ ಮಾಲೆ ಧರಿಸಿರೋ ಒಂದು ಇಪ್ಪತ್ತು ಮೂವತ್ತು ಸಾವಿರ ಸ್ವಾಮಿಗಳು ಒಟ್ಟಾಗ್ಬೋದು ಅದು ಅದನ್ನು ನೋಡೋಕೆ ಜನಗಳಿಗೆ ಒಂದು ಎರಡು ಕಣ್ಣು ಸಾಲ್ ಸಾಲಬಾರ್ದು ಆ ಥರ ಒಂದು ಪೂಜೆನ ಇಲ್ಲಿ ಮಾಡಬೇಕನ್ನೋ ಒಂದು ನನ್ನ ಆಸೆ ಇದೆ ಅದಕ್ಕೆ ಒಂದು ಇಪ್ಪತ್ತೇ ಜನ ಒಟ್ಟಾದರೆ ಸಾಕು ಬೇರೆ ಯಾರೂ ಬೇಡ ಇಪ್ಪತ್ತು ಜನ ಸ್ವಾಮಿಗಳು ಈ ಒಂದು ಮಹಾಪೂಜೆನ ಮುಂಬೈಯಲ್ಲಿ ಏರ್ಪಾಡು ಮಾಡೋಕ್ಕೆ ಒಂದು ಇಪ್ಪತ್ತು ಜನ ಸ್ವಾಮಿಗಳು ಒಟ್ಟಾದರೆ ಸಾಕು ಇದರಲ್ಲಿ ಹಣವಂತರು ಬೇಕು ಶ್ರೀಮಂತರು ಬೇಕು ಅವ್ರು ಬೇಕು ಇವ್ರು ಬೇಕಂತ ಏನೂ ಇಲ್ಲ ಬರೀ ಒಂದು ಮಾಲೆ ಧರಿಸೋ ಒಂದು ಇಪ್ಪತ್ತು ಸ್ವಾಮಿಗಳು ಸಾಕು ನನ್ನ ಜೊತೆ ಸೇರಿಕೊಂಡ್ರೆ ನಾನು ಈ ಒಂದು ಮಹಾ ಪೂಜೆನ ಅಂದರೆ ಒಂದು ಲಕ್ಷ ಜನನ ಒಂದು ಜಾಗದಲ್ಲಿ ಸೇರಿಸೋ ಕೆಲಸನ ನಾನು ಮಾಡ್ತೀನಿ ಅದಕ್ಕೆ ಹಣ ಅಯ್ಯಪ್ಪ ಸ್ವಾಮಿಯೇ ಕೊಡ್ತಾರೆ ಜೊತೆಗೆ ಕೆಲವು ಸ್ವಾಮಿಯವ್ರ ಹತ್ರ ಈ ಥರನೂ ಇರ್ಬೋದು ಆ ಒಂದು ಮಹಾಪೂಜೆನ ನಾವು ಏರ್ಪಾಡು ಮಾಡಿದರೆ ಅಲ್ಲಿ ಅಯ್ಯಪ್ಪ ಸ್ವಾಮಿಗೆ ಪೂಜೆ ಮಾಡೋರು ಯಾರು ಅಂತ ಅಂದರೆ ಎಲ್ಲ ಗುರುಸ್ವಾಮಿಗಳಿರ್ತಾರೆ ಅದರಿಂದ ಪ್ರತಿಯೊಬ್ಬರಿಗೂ ಒಂದು ಈ ಒಂದು ಯೋಚನೆ ಬರ್ಬೋದು ಅದಕ್ಕಾಗಿ ಒಂದು ಬೇರೆನೇ ನಾವು ಸ್ವಾಮಿನ ಏರ್ಪಾಡು ಮಾಡ್ಕೋಬೋದು ಯಾರನ್ನಂತ ಹೇಳಿದರೆ ನಮಗೆ ಬಹಳ ಒಂದು ಐವತ್ತು ವರ್ಷ ಐವತ್ತು ವರ್ಷ ಮಾಲೆ ಹಾಕಿರೋ ಸ್ವಾಮಿಗಳು ನಮಗೆ ಸಿಗ್ತಾರೆ ಅವ್ರಿಗೆ ಬೇಕಾದರೆ ನಮಗೆ ಕೇರಳದಲ್ಲೇ ಸಿಗ್ಬೋದು ಶಬರಿಮಲೆಯಲ್ಲೇ ಸಿಗ್ಬೋದು ಅವ್ರನ್ನ ಒಂದು ದಿವಸಕ್ಕೆ ಅಲ್ಲಿಂದ ಕರೆಸೋಣ ಅದನ್ನು ನಾವು ಮಾಡಬೇಕಂತ ಇದ್ರೆ ಇದೇ ವರ್ಷ ಮಾಡ್ಬೋದು ನಾನು ಇದನ್ನು ಯಾಕೆ ಯೋಚನೆ ಮಾಡಿದೆ ಅಂತೇಳಿದರೆ ಆ ಒಂದು ಲಕ್ಷ ಭಕ್ತಾದಿಗಳ ಜೊತೆ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಜನ ಸ್ವಾಮಿಗಳನ್ನು ಸೇರ್ಕೊಂಡ್ಬಿಟ್ರೆ ಆ ದಿವಸ ಒಂದು ಸೌಜನ್ಯಕ್ಕಾಗಿ ಸೌಜನ್ಯಕ್ಕಾಗಿ ಆ ಒಂದು ಜಾಗದಲ್ಲಿ ಈ ಒಂದು ಪೂಜೆ ಮಧ್ಯೆ ಆ ಸೌಜನ್ಯಕ್ಕಾಗಿ ಒಂದು ಪೂಜೆ ಅಯ್ಯಪ್ಪನಿಗೆ ಆಗಿಬಿಟ್ರೆ ಅಷ್ಟೊಂದು ಭಕ್ತಾದಿರ ಮಧ್ಯ ಈ ಒಂದು ಪೂಜೆ ಏರ್ಪಾಡಾದರೆ ಅದು ಎಂತ ಮತ್ತು ಅವನೇ ಇರಲಿ ಅವನು ಯಾವನೇ ಇರಲಿ ಅವನು ಧರ್ಮಸ್ಥಳದವನು ಆ ಮಂಜುನಾಥ ಸ್ವಾಮಿ ಆ ಒಂದು ನರ ಹಂತಕರನ್ನ ಅಂದರೆ ಆ ಒಂದು ಅತ್ಯಾಚಾರಿಗಳನ್ನು ಕ್ಷಮಿಸಿರ್ಲಿ ಬೇಕಾದರೆ ಹೇಳ್ತಾರಲ್ವಾ ಈಶ್ವರನಿಗೆ ರಾಕ್ಷಸರೇ ಭಕ್ತರಿದ್ರಂತ ಅಂತ ಅದರಿಂದ ಮಂಜುನಾಥ ಸ್ವಾಮಿ ಸುಮ್ಮನೆ ಇದ್ದಾರೆ ಅಂದ್ಕೊಡೋಣ ಈ ಒಂದು ಮಹಾಪೂಜೆ ಜೊತೆ ನಾನು ಹೇಳ್ದಾಗೆ ಈ ಸರ್ತಿ ಸೌಜನ್ಯಗೋಸ್ಕರ ಮಾಲೆ ಹಾಕ್ಕೊಂಡು ಹೋದರೆ ಆ ಪಾಪಿಗಳು ಈ ನ ಈ ಮಾಲೆ ಹಾಕಿ ಹೋಗೋ ಸ್ವಾಮಿಗಳ ಕಾಲಡಿಗೆ ಬಿದ್ದು ಸಾಯ್ತಾರೆ ಒಂದು ಸರಿ ಯೋಚನೆ ಮಾಡಿ ಬರೀ ಸ್ವಾಮಿಗಳು ಸಾಕು ಒಂದು ಇಪ್ಪತ್ತು ಸ್ವಾಮಿಗಳು ಸಾಕು ಒಂದು ಲಕ್ಷ ಜನ ಸೇರಿಸೋ ಒಂದು ಮಹಾಪೂಜೆನ ಬೊಂಬೈಲಿ ಮಾಡಬೇಕು ಈ ಒಂದು ಪೂಜೆಗೆ ಬರೀ ಮಂಗಳೂರವರು ಕರ್ನಾಟಕದಲ್ಲಿರೋರು ಕನ್ನಡದವರು ಅವರು ಇವರು ಅಂತಲ್ಲ ಈ ಒಂದು ಮಹಾಪೂಜೆ ನಾವು ಇಟ್ಕೊಂಡಾಗ ತಮಿಳವರು ಕೇರಳದವರು ಅಲ್ಲಿಯವರು ಇಲ್ಲಿಯವರು ಎಲ್ಲರೂ ಬರ್ತಾರೆ ಎಲ್ಲರೂ ಬರಬೇಕು ಎಲ್ಲರೂ ಸೇರಿ ಶಬರಿಮಲೆಗೆ ಹೋಗಬೇಕು ಅಂದರೆ ಎಲ್ಲರೂ ಸೇರಿ ಆ ಒಂದು ಜಾಗದಲ್ಲಿ ಈ ಒಂದು ಏರ್ಪಾಟನ್ನ ಮಾಡಬೇಕು ಇದರಲ್ಲಿ ಯಾರು ಏನೆಲ್ಲ ಹಾಳು ಕೆಲಸ ಮಾಡ್ಬೋದು ಅದನ್ನೆಲ್ಲ ಅಯ್ಯಪ್ಪ ಸ್ವಾಮಿ ನೋಡ್ಕೊಳ್ತಾರೆ ಕೆಲವ್ರು ಯೋ ಕೆಲವ್ರದ್ದು ಈ ಥರ ಯೋಚನೆಯೂ ಇರ್ಬೋದು ಕೋಟಿ ಕೋಟಿ ಹಣವೂ ಬರ್ಬೋದು ಯಾಕಂತ ಹೇಳಿದರೆ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ಆ ಒಂದು ಲಕ್ಷ ಜನ ಸೇರೋ ಸಭೆಗೆ ಭಾಳಷ್ಟು ಹಣ ಉಂಡಿಗೆ ಹಾಕ್ಬೋದು ಆ ಒಂದು ರೂಪಾಯಿ ಹಣವೂ ಯಾರು ಅಲ್ಲಿ ಮುಟ್ಟಬಾರ್ದು ಅಂದರೆ ಅದನ್ನು ನಾವು ಶಬರಿಮಲೆಗೇ ಕ ಕಳಿಸೋ ಏರ್ಪಾಡು ಮಾಡಬೇಕು ಅದಕ್ಕಂತೇಳಿ ಒಂದು ನಾವೊಂದು ಇಪ್ಪತ್ತು ಜನ ಸೇರಿಕೊಂಡ್ರೆ ಐನೂರು ಗುರುಸ್ವಾಮಿನ ಮುಂದೆ ಕರ್ಕೊಂಡು ಬಂದು ಅವರಿಂದ ಏರೋ ಹತ್ತತ್ತು ಸ್ವಾಮಿಗಳನ್ನ ಕರ್ಕೊಂಡು ಬಂದರೆ ನಮ್ಮ ನಮ್ದು ನಮ್ಮ ಜೊತೆ ಇಪ್ಪತ್ತೈದು ಮೂವತ್ತು ಸಾವಿರ ಜನ ಸ್ವಾಮಿಗಳು ಆಗ್ಬೋದು ಅನಿಸುತ್ತೆ ಶಬರಿಮಲೆಯಲ್ಲಿ ಆಗೋ ಒಂದು ಪೂಜೆನ ನಾವು ಇಲ್ಲಿ ಮುಂಬೈಯಲ್ಲಿ ಇಡೀ ವಿಶ್ವಕ್ಕೆ ತೋರಿಸೋ ಒಂದು ಕೆಲಸ ಮಾಡಿದರೆ ಅನ್ಸುತ್ತೆ ನಮ್ಮ ದೇಶದಲ್ಲಿ ಈ ಒಂದು ಮಹತ್ವ ಅಂದರೆ ಮಹಿಮೆ ಇರುವ ಒಂದು ಜಾಗದ ಬಗ್ಗೆ ಇಡೀ ಜಗತ್ತಿಗೆ ಗೊತ್ತಾಗ್ಬೋದು ಇವಾಗ ಮಾಲೆ ಹಾಕೋರು ಅಂತ ಹೇಳಿದರೆ ಮುಂಬೈಯಲ್ಲೂ ಅಷ್ಟೇ ಭಾಳ ಕೀಳಾಗಿ ನೋಡೋ ಅಂಥದ್ದು ಇದೆ ಇಲ್ಲಿಯವರು ಹೇಳಿದ್ರೆ ಇವರು ಕೆಲವರು ಭಿಕ್ಷೆ ಬೇಡ್ಕೊಂಡು ಹೋಗೋರು ಇದ್ದಾರೆ ಗುಂಡಿ ಇಟ್ಕೊಂಡು ಹೋಗ್ತಾರೆ ಇಲ್ಲಿ ಏನನ್ಸುತ್ತೆ ಏನು ಅನಿಸುತ್ತೆ ಅಂತ ಹೇಳಿದರೆ ಅವ್ರು ನಿಜವಾಗ್ಲೂ ಭಿಕ್ಷೆ ಬೇಡ್ತಾ ಇದ್ದಾರೆ ಅಂತ ಅವ್ರು ಮಾಡೋದು ಹಾಗೆ ಅದರಿಂದ ಅಲ್ಲಿ ಮಹ ಮಹಿಮೆ ಏನನ್ನೋದು ಇಲ್ಲಿಯವ್ರಿಗೆ ಇನ್ನೂ ಗೊತ್ತಿಲ್ಲ ಏನೋ ಒಂದು ಮಾಲೆ ಹಾಕ್ತಾರೆ ಅಂದರೆ ಬಜರಂಗ ಹೋಗುವಾಗ ಆ ಒಂದು ಕೆಂಪು ಲುಂಗಿ ಹಾಕ್ಕೊಳ್ತಾರೆ ಶಾಲು ಹಾಕ್ಕೊಳ್ತಾರೆ ಅದೇ ಥರ ಶಬರಿಮಲೆಗೆ ಹೋಗ್ಬೇಕಂತ ಹೇಳಿದರೆ ಆ ಸ್ವಾಮಿಗಳು ಎಲ್ಲೋ ಕಪ್ಪು ಬಟ್ಟೆ ಹಾಕ್ಕೊಳ್ತಾರೆ ಕಪ್ಪು ಲುಂಗಿ ಹಾಕ್ಕೊಳ್ತಾರೆ ಹೋಗ್ತಾರೆ ಅನ್ಕೊಳ್ ಅಂದ್ಕೊಂಡಿದ್ದಾರೆ ಇಲ್ಲಿಯವರು ಅಲ್ಲಿಯ ಒಂದು ನಿಜವಾದ ಮಹಿಮೆ ಏನು ನಿಜವಾದ ಶಕ್ತಿ ಏನು ಅದಕ್ಕೆ ಯಾವ ರೀತಿ ವ್ರತ ಹಿಡಿ ಹಿಡಿತಾರೆ ಇದೆಲ್ಲ ಇಲ್ಲಿಯವ್ರಿಗೆ ಗೊತ್ತಿಲ್ಲ ಅದನ್ನು ನಾವು ವಿಶ್ವಕ್ಕೆ ಗೊತ್ತು ಮಾಡಬೇಕಂತ ಹೇಳಿದರೆ ಈ ಒಂದು ಲಕ್ಷ ಜನನ ಸೇರಿಸೋ ಕೆಲಸ ಮಾಡಿದರೆ ಆ ಶಬರಿಮಲೆ ಮಹಿಮೆ ವಿಶ್ವಕ್ಕೆ ಗೊತ್ತಾಗ್ಬೋದು ಅದನ್ನು ಗೊತ್ತು ಮಾಡೋ ಕೆಲಸ ಈ ವರ್ಷವೇ ಮಾಡ್ಕೋಬೋದು ಅದಕ್ಕಂತ ಹೇಳಿ ಯಾರಾದ್ರೂ ಮಾಡಿ ಅದಕ್ಕೆ ಅದಕ್ಕೆ ನಾವೇ ಬೇಕಂತ ಏನಿಲ್ಲ ಯಾರಾದರೂ ಒಂದು ಯೋಚನೆ ಮಾಡಿ ಯಾರತ್ರ ಆ ಶಕ್ತಿ ಇದೆ ಅವ್ರ ಮುಂದೆ ಬಂದು ಈ ಒಂದು ದೇವರ ಒಂದು ಮಹಾಪೂಜೆನ ಮುಂಬೈಯಲ್ಲಿ ಲಕ್ಷ ಜನನ ಸೇರಿಸುವಂಥ ಒಂದು ಮಹಾಪೂಜೆನ ಎಲ್ಲರೂ ಒಟ್ಟಾಗಿಬಿಟ್ಟು ಯಾರಾದರೂ ಮಾಡಿ ಅಂದರೆ ಕೆಲವರು ಅಯ್ಯಪ್ಪ ಸ್ವಾಮಿ ಶಬರಿಮಲೆಗೆ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಹೋಗ್ತಿರೋರು ಇದ್ದೀರಾ ನೀವೇ ಸಾಕು ನೀವೇ ಒಂದು ಇಪ್ಪತ್ತು ಜನ ಒಟ್ಟಾಗಿ ಈ ಒಂದು ಮಹಾಪೂಜೆಯನ್ನು ಮುಂಬೈಯಲ್ಲಿ ಏರ್ಪಾಡು ಮಾಡಿ ಎಲ್ಲ ಭಕ್ತಾದಿಗಳಿಗೂ ಎಲ್ಲ ಮಾಲೆದರ್ಸ ಸ್ವಾಮಿಗಳಿಗೂ ಈ ಒಂದು ಭಾಗ್ಯ ನಾವು ಮಾಡಿಕೊಡ್ಬೋದು ಅನಿಸುತ್ತೆ ಅದರಿಂದ ಅಯ್ಯಪ್ಪ ಸ್ವಾಮಿ ಹೆಸರು ಹೇಳ್ತಾ ಈ ಸರ್ತಿ ದರ್ಸೋರು ಸೌಜನ್ಯಗೋಸ್ಕರ ಮಾಲೆ ಹಾಕಿ ಹಾಗೆ ಇಲ್ಲೊಂದು ಲಕ್ಷ ಜನ ಸೇರಿಸೋ ಒಂದು ಏರ್ಪಾಡನ್ನ ಯಾರ ಯಾವುದಾದ್ರೂ ಒಂದು ಸ್ವಾಮಿಗಳು ಒಟ್ಟಾಗಿಬಿಟ್ಟು ಮಾಡಿ ಅಲ್ಲಿ ಆ ಥರ ಏನಾದರೆ ಆದರೆ ಅದಕ್ಕೆ ಹಣ ಅಯ್ಯಪ್ಪ ಸ್ವಾಮಿಯೇ ಕಳಿಸ್ಬೋದು ಜೊತೆಗೆ ಆ ಜಾಗದಿಂದ ಒಂದು ಸೌಜನ್ಯಕ್ಕಾಗಿ ಒಂದು ಸೌಜನ್ಯ ಪರವಾಗಿ ಒಂದು ದೇವರಿಗೊಂದು ಮಹಾಪೂಜೆನೂ ಆಗಲಿ ಎಲ್ಲ ಸ್ವಾಮಿಗಳು ಒಟ್ಟಾಗಿಬಿಟ್ಟು ಸೌಜನ್ಯಗೋಸ್ಕರ ಈ ಸರ್ತಿ ಆ ಒಂದು ಕರಿ ಮಾಲೆ ಧರಿಸ್ಕೊಂಡು ದರ್ಶನ ಮಾಡ್ಕೊಂಡು ಬನ್ನಿ ಅಂತ ಕೇಳ್ತಾ ಸ್ವಾಮಿ ಅಯ್ಯಪ್ಪ ನಿಮಗೆಲ್ಲರಿಗೂ ಅಂದರೆ ಯಾರೆಲ್ಲ ಸೌಜನ್ಯ ಪರವಾಗಿ ಹೋರಾಟ ಮಾಡ್ತಿದ್ದೀರಾ ಎಲ್ಲರಿಗೂ ಅಯ್ಯಪ್ಪ ಸ್ವಾಮಿ ಆಶೀರ್ವಾದ ಕೊಡ್ತಾ ಇರಲಿ ಅಂತ ಕೇಳಿಕೊಂಡು ಈ ಮಾತು ಮುಗಿಸ್ತಾ ಇದ್ದೀನಿ ಸ್ವಾಮಿ ಶರಣಪ್ಪ